ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಇವತ್ತಿನ ವ್ಲಾಗಲ್ಲಿ ನಿನ್ನೆ ಶಾಪಿಂಗ್ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಶಾಪಿಂಗಲ್ಲಿ ಏನೆಲ್ಲ ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ. ಜಾಸ್ತಿ ಏನು ಶಾಪಿಂಗ್ ಇಲ್ಲ, ಹಾಗೆ ಸ್ವಲ್ಪ ಬಟ್ಟೆಗಳು ಅಮ್ಮನ ಮನೇಲೂ ಕೂಡ ಉಳ್ಕೊಂಡಿದೆ. ಇನ್ನೊಂದು ಸ್ವಲ್ಪ ಜಿಯೋದಲ್ಲಿ ಬುಕ್ ಮಾಡಿದ್ದೀವಿ, ಅದು ಕೂಡ ಬರುತ್ತೆ. ಬಂದ ಮೇಲೆ ನೆಕ್ಸ್ಟ್ ವ್ಲಾಗಳಲ್ಲಿ ತೋರಿಸ್ತೀನಿ. ಇವತ್ತು ಎಷ್ಟಿದೆ ಇಲ್ಲಿ ಬಟ್ಟೆ ಅಷ್ಟನ್ನು ಇವತ್ತು ತೋರಿಸ್ತೀನಿ. ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಆಯಿತು. ಇವಾಗ ಅಡುಗೆ ಮಾಡೋದಕ್ಕೆ ಹೋಗಬೇಕು. ರೊಟ್ಟಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ, ಯಾಕೋ ಗೊತ್ತಿಲ್ಲ ಕಿಚಡಿ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಆ ತರಕಾರಿಗಳು ಮತ್ತು ಕಾಳುಗಳನ್ನು ಬಳಸಿ ಸಾಂಬಾರನ್ನು ಮಾಡ್ತೀನಿ. ಈ ರೀತಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ರೆಸಿಪಿನ ಶೇರ್ ಮಾಡ್ತೀನಿ. ಇಲ್ಲಿ ಇವಾಗ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು 3 ಸ್ಪೂನ್ ಆಗುವಷ್ಟು. ಅದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನಂತರ ಅದಕ್ಕೆ ಒಗ್ಗರಣೆಗೆ ಒಂದೆರಡು ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ನಂತರ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಅದಕ್ಕೆ ತೊಗರಿಬೇಳೆ, ಹಾಗೆ ಹೆಸರು ಕಾಳನ್ನ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಹಸಿ ಕಾಳನ್ನು ಕೂಡ ಹಾಕ್ತಾ ಇದ್ದೀನಿ. ಹಸಿ ಕಾಳು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಹಾಕ್ಕೊಳ್ಳೋದು. ಕುಕ್ಕರಲ್ಲಿ ಒಂದೆರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೀನಿ. ಈ ರೀತಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೆ ನೀರು ಹಾಕಿ 2 ವಿಷರ್ ಕೂಗಿಸ್ಕೊಳ್ತೀನಿ. ನಂತರ ಅದಕ್ಕೆ ಈರುಳ್ಳಿ, ಹಾಗೆ ಧನಿಯಾ ಪುಡಿ, ಖಾರದ ಪುಡಿ, ಹಾಗೆ ಬೇಯಿಸಿಟ್ಕೊಂಡಿರುವಂತಹ ಕಾಳು ಮತ್ತು ತರಕಾರಿಯನ್ನು ಸ್ವಲ್ಪ ಹಾಕ್ಕೊಳ್ಳೋದು. ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ರುಬ್ಬಿ ಇವಾಗ ಸಾಂಬಾರ್ಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಹೆಸರು ಕಾಳು, ಹಸಿ ಕಾಳು, ಹಾಗೆ ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡಿರೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಕಿಚಡಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು. ಗಟ್ಟಿಯಾಗಿ ಮಾಡಿದರೆ ಇದು ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ. ಹೆಸರು ಕಾಳೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಆ ಸಾಂಬಾರು ಕೂಡ ರೆಡಿ ಆಯಿತು. ಈ ಕಡೆ ಕಿಚಡಿ ಮಾಡ್ತಾ ಇದ್ದೀನಿ. ಕಿಚಡಿನ ನಾನು ಹುಳಾಗಲ್ಲಿ ನೋಡ್ತಾನೆ ಇರ್ತೀರಾ. ರೆಸಿಪಿಯನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಮತ್ತೆ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಏನು ತೋರಿಸ್ತಾ ಇಲ್ಲ. ಅಡುಗೆ ಎಲ್ಲ ರೆಡಿ ಆಯಿತು. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನೆನೆ ಒಂದು ವ್ಲಾಗನ್ನು ಶೇರ್ ಮಾಡಿದ್ದೆ. ನಾವೆಲ್ಲರೂ ಕೂಡ ದೀಪಾವಳಿ ಶಾಪಿಂಗ್ ಹೋಗಿದ್ದೀವಿ ಅಂತ ತಕ್ಕ ಮಟ್ಟಿಗೆ ಶಾಪಿಂಗ್ ಎಲ್ಲ ಮುಗಿಸಿದ್ದೀವಿ. ನೆನೆ ಏನೇನು ತೊಗೊಂಡು ಬಂದೆ ಅಂತ ಇವತ್ತಿನ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಟೀ ಶರ್ಟ್ಗಳು ತರಿಸಿಲ್ಲ ಅಲ್ಲಿ, ಯಾಕೋ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಅಷ್ಟು ತಕ್ಕನಾಗಿ ಕ್ವಾಲಿಟಿ ಕಡಿಮೆ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಲಡ್ಡುಗೆ ಮತ್ತು ನಿತ್ಯಗೆ ಇಬ್ಬರಿಗೂ ಕೂಡ ಟೀ ಶರ್ಟ್ ತಂದಿಲ್ಲ. ಏಜಿಯೋದಲ್ಲಿ ಬುಕ್ ಮಾಡಿದ್ದೀನಿ, ಮನೆ ಹತ್ರನೇ ಬರುತ್ತೆ. ಬಂದ ಮೇಲೆ ಯಾವ ಕಲರ್ ಯಾವ ಥರ ಟೀ ಶರ್ಟನ್ನು ಬುಕ್ ಮಾಡಿದ್ದೆ ಅಂತ ತೋರಿಸ್ತೀನಿ. ಬಂದ ಮೇಲೆ ಲಡ್ಡುಗಿನ ಸ್ನಾನ ಆಗಿಲ್ಲ, ರೆಡಿ ಮಾಡಿಲ್ಲ. ದಿವಂಗ್ ಕಟ್ಮೇಲೆ ಹಾಕೋದಕ್ಕೆ ಅಂತ ಬೆಸ್ಟಿಟ್ ತೊಗೊಂಡು ಬಂದೆ. ಕ್ವಾಲಿಟಿ ಮಾತ್ರ ಮಸ್ತ್ ಇದೆ, ನಂಗೆ ತುಂಬಾ ಇಷ್ಟ ಆಯಿತು. ಈ ಥರ ಒಂದ್ಸಲ ತೊಗೊಂಡು ಬಂದಿದ್ವಿ, ತುಂಬ ಚೆನ್ನಾಗಿ ಬಾಳಿಕೆ ಬಂತು. ಕ್ವಾಲಿಟಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇಲ್ಲಿಂದ ಭಾನುವಾರ ತನಕ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನಾವೇನೇ ತೊಗೊಳೋದಾದ್ರೂ ಅಲ್ಲಿಗೆ ಹೋಗೋದು. ಈ ಥರ ಇದೊಂದು ಬೆಡ್ಶೀಟ್ ತೊಗೊಂಡು ಬಂದೆ. ಚಾಕ್ಲೇಟ್ ಇತ್ತಾ? ಅದ್ರಲ್ಲಿ ಚಾಕ್ಲೇಟ್ ಇತ್ತ ಕೊಡು. ಹಾಗೆ ಇದೊಂದು ಬೆಡ್ಶೀಟನ್ನ ತೊಗೊಂಡು ಬಂದೆ. ತೊಗೊಂಡ್ಬಿಡ್ರಿ, ಬಟ್ಟೆ ಮುಟ್ಟಿದ್ರೆ ಗೊತ್ತಾಗುತ್ತೆ ಎಷ್ಟು ದಪ್ಪ ಇದೆ ಗೊತ್ತಾ. ಕ್ವಾಲಿಟಿ ಮಾತ್ರ ಮಸ್ತ್ ಇದೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ 2 ಬೆಡ್ಶೀಟ್ ತೊಗೊಂಡು ಬಂದೆ. ಈ ಸಲ 3 ಕೂಡ ಡ್ರೆಸ್ಸು ಸೆಟ್ಟನ್ನು ತೊಗೊಂಡು ಬಂದಿದ್ದೀನಿ. ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ನಾನು ವೀಡಿಯೋ ಮಾಡೋದಿಲ್ಲ, ಯಾಕೆಂದರೆ ನನ್ನ ಮಕ್ಕಳು ಡಿಸ್ಟರ್ಬೆನ್ಸೇ ಜಾಸ್ತಿ ಇರುತ್ತೆ. ಹಾಗಾಗಿ ವೀಡಿಯೋ ಮಾಡಿಕೊಂಡು ನಂತರ ವಾಯ್ಸ್ ಓವರ್ ಕೊಡ್ತೀನಿ. ಡ್ರೆಸ್ ತೊಗೊಂಡು ಬಂದಿರೋದಲ್ವ, ತೋರಿಸೋಣ ಅಂತ ವಾಯ್ಸ್ ಓವರ್ ಕೊಡೋದಕ್ಕೆ ಹೋದರೆ ಅವ್ರದ್ದು ಗಲಾಟೆನೇ ಜಾಸ್ತಿ ಇರುತ್ತೆ. ಅಯ್ಯೋ, ಬೆಳಕು ಜಾಸ್ತಿ ಬರ್ತಾ ಇದೆಯಾ? ಇದೊಂದು ಡ್ರೆಸ್ಸು ಸೆಟ್ ತೊಗೊಂಡು ಬಂದಿದ್ದೀನಿ. ಇದೊಂದು ಡ್ರೆಸ್ಸು ನನಗೇನೋ ಇಷ್ಟ ಆಯ್ತಿದ್ದು, ಅದಕ್ಕೆ ದುಪಟ ಈ ರೀತಿಯಾಗಿದೆ.
ಇದೊಂದು ಡ್ರೆಸ್ಸು ಸೆಟ್ಟು, ಪ್ಯಾಂಟು, ವೇಲು, ಟಾಪು ಎಲ್ಲ ಸೆಟ್ ತೊಗೊಂಡು ಬಂದಿದ್ದೀನಿ. ಮನೆ ಒಳಗೆ ಬೆಳಕು ಸ್ವಲ್ಪ ಕಡಿಮೆ ಇದೆ, ವಿಡಿಯೋ ಹೇಗೆ ಬರ್ತಾ ಇದೆಯೋ ಗೊತ್ತಿಲ್ಲ. ಹಾಗೆ ಇನ್ನೊಂದು ಡ್ರೆಸ್ಸು ಇದು, ಇದು ಕೂಡ ಡ್ರೆಸ್ಸು ಸೆಟ್ಟು. ಇದು ನನಗೆ ತುಂಬ ಇಷ್ಟ ಆಯಿತು. ಹಾಂ, ಚಾಕ್ಲೇಟು. ಬರ್ತ್ಡೇಗೆ, ದೀಪಾವಳಿ ಹಬ್ಬಕ್ಕೆ ಎಲ್ಲದಕ್ಕೂ ಸೇರಿ ಒಂದೇ ಸಲ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು. ಮತ್ತೆ ಇನ್ನು ದೀಪಾವಳಿ ಮತ್ತು ಬರ್ತ್ಡೇ ಅಂತ ಮಾತಾಡೋಂಗಿಲ್ಲ, ಎಲ್ಲದಕ್ಕೂ ಸೇರಿ ಒಟ್ಟಿಗೆ ಶಾಪಿಂಗ್ ಮಾಡಿದೆ. ಇದೊಂದು, ಇದು ನನಗೆ ತುಂಬ ಇಷ್ಟ ಆಯಿತು. ಅದರ ಪ್ಯಾಂಟ್ ಕೆಳಗೆ ಈ ರೀತಿ ಎಲ್ಲ ಡಿಸೈನ್ ಬಂದಿದೆ. ಹಾಗೆ ಡ್ರೆಸ್ಸು ಗ್ರ್ಯಾಂಡಾಗಿದೆ, ವೇಲ್ ಮಾತ್ರ ಸಿಂಪಲ್ ಆಗಿದೆ, ಈ ರೀತಿ ಆಗಿದೆ ಇದಕ್ಕೆ ದುಪಟ. ಇದೊಂದು ಡ್ರೆಸ್ ತೊಗೊಂಡೆ. ಇದು ಕೂಡ ಡ್ರೆಸ್ಸು ಸೆಟ್ ಇದು. ಇದೊಂದು ಪೂರ್ತಿಯಾಗಿ ಈ ರೀತಿಯಾಗಿದೆ. ವಿಡಿಯೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ಇದರಿಂದ ತುಂಬ ಚೆನ್ನಾಗಿದೆ. ಫುಲ್ಲು ಲೆಂತ್ ಇದೆ, ಇದೇ ರೀತಿ ಇರೋದು. ಮುಂದೆ ಈ ರೀತಿಯಾಗಿ ನೆಕ್ ಇದೆ. ನಾನು ಒಂದು ಸೈಜ್ ಯಾವಾಗಲೂ ದೊಡ್ಡದನ್ನೇ ತರಿಸಿರ್ತೀನಿ, ಅಕಸ್ಮಾತ್ ಏನಾದ್ರೂ ನೀರಿಗೆ ಹಾಕಿ ಸಿಂಕ್ ಆದರೆ ಮತ್ತೆ ಸುಮ್ಮನೆ ಡ್ರೆಸ್ ವೇಸ್ಟ್ ಆಗುತ್ತಲ್ಲ ಅಂತ. ಹಾಗಾಗಿ ಎಲ್ಲವನ್ನು ಕೂಡ ಸ್ಟಿಚ್ ಮಾಡಿಸ್ಬೇಕು, ಮತ್ತು ಆಲ್ಟ್ರೇಷನ್ ಮಾಡಿಸಿ ಸ್ವಲ್ಪ ಟೈಟ್ ಮಾಡಿಸ್ಬೇಕು. ಎಲ್ಲದನ್ನು ನಾನು ಒಂದು ಸೈಜ್ ದೊಡ್ಡದೇ ತೊಗೊಂಡಿರ್ತೀನಿ, ಅಕಸ್ಮಾತ್ ಏನಾದ್ರೂ ಮುಂದೆ ಆಗಲಿಲ್ಲ ಅಂತ ಅಂದರೆ ಅಂತ. ನಂಗೆ ಆ ಡ್ರೆಸ್ಸಲ್ಲಿ ವೇಲ್ ತುಂಬ ಇಷ್ಟ ಆಯಿತು. ದುಪ್ಪಟ ಈ ರೀತಿಯಾಗಿದೆ. ನನಗೆ ಇದು ದುಪ್ಪಟನೇ ಜಾಸ್ತಿ ಇಷ್ಟ ಆಗಿದ್ದು, ಹಾಗಾಗಿ ಈ ಡ್ರೆಸ್ ಇಷ್ಟ ಆಯಿತು. ಹಂಗಿನೂ ಚೆನ್ನಾಗಿ. ಹಾಗೆ ಮಾಮೂಲಿ ಒಂದು 4 ನೈಟಿ ತೊಗೊಂಡು ಬಂದೆ. ನನಗೆ ಡ್ರೆಸ್ಗಿಂತನೂ ನೈಟಿ ಅಂದರೆ ತುಂಬ ಇಷ್ಟ, ಮನೆ ಹತ್ರ ವೇರ್ ಮಾಡೋದಕ್ಕೆ ಅಂತ. ಇದೊಂದು, ಏನೋ ಗೊತ್ತಿಲ್ಲ ಈ ಕಲರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂದ್ಕೊಂಡಿರ್ತೀನಿ ನನ್ನ ಹತ್ರ ಯಾವ ಕಲರ್ ಇದೆ ಆ ಕಲರ್ ತರೋ, ಅದನ್ನು ಬಿಟ್ಟು ಬೇರೆ ಕಲರ್ ತರಬೇಕು ಅಂತ. ನೋಡಿದ ತಕ್ಷಣ ಪಿಂಕ್, ಬ್ಲೂ, ಗ್ರೀನ್ ಇವು ತುಂಬ ಬೇಗ ಇಷ್ಟ ಆಗ್ತವೆ. ಇದೊಂದು ನೈಟಿ, ಹಾಗೆ ಸೇಮ್ ಕಲರ್ ಒಂದು ನೈಟಿ ಇತ್ತು ನನ್ನ ಹತ್ರ, ಅಮ್ಮನ ಮನೇಲಿ ಇದೆ ಅದು. ಇದೊಂದು ತರಬಾರ್ದು ಅಂತ ಅಂದ್ಕೊಂಡೆ, ಆದರೂ ಏನೋ ಒಂಥರ ಇಷ್ಟ ಆಯಿತು. ಇದೊಂದು ತೊಗೊಂಡು ಬಂದೆ. ಇನ್ನೊಂದು ಈ ಥರ ಕಲರ್ ಸ್ವಲ್ಪ ಡಲ್ಲ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ, ಬಟ್ ನೋಡೋದಕ್ಕೆ ಚೆನ್ನಾಗಿದೆ. ಆ ಬಟ್ಟೆ ತುಂಬ ಸಾಫ್ಟ್ ಆಗಿದೆ. ಹಾಗೆ ಇದೊಂದು, ಹಾಗೆ ಲಡ್ಡು ನಾವು ನಿತ್ಯ ನಾವು ಯಾವ ಬಟ್ಟೆಯಲ್ಲಿ ತೊಗೊಂಡು ಬಂದಿಲ್ಲ, ಅಮ್ಮನ ಬ್ಯಾಗಲ್ಲೆಲ್ಲ ಅಲ್ಲಿಗೆ ಹೋಗಿದ್ದಾವೆ. ಇನ್ನೇನು ಹಬ್ಬಕ್ಕೆ ವೇರ್ ಮಾಡೋದು, ಇಲ್ಲಿ ಹಬ್ಬ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಹಾಗೆ ಒಂದೊಂದ್ಸಟ್ ಅಮ್ಮ ಕೊಡಿಸಿದ್ದಾರೆ, ಅವರು ಬಟ್ಟೆ ಇಡ್ತಾರೆ ದೀಪಾವಳಿ ಹಬ್ಬದಲ್ಲಿ. ಇತ್ತಾರ ಪೂಜೆ, ಹಿರಿಯರ ಪೂಜೆ ಅಂತ ಮಾಡ್ತಾರಲ್ಲ, ನಾವು ಮಾರ್ನಾಮಿ ಹಬ್ಬದಲ್ಲಿ ಮಾಡೋದಿಲ್ಲ, ದೀಪಾವಳಿ ಹಬ್ಬದಲ್ಲಿ ಮಾಡ್ತಾರೆ ಅಮ್ಮನ ಮನೆಯಲ್ಲಿ. ಇಲ್ಲಿ ಯುಗಾದಿ ಹಬ್ಬದಲ್ಲಿ ಮಾಡೋದು. ಹಾಗಾಗಿ ಲಡ್ಡು ನಾವು ನಿತ್ಯ ನಾವು ಬಟ್ಟೆ ಎಲ್ಲ ಅಲ್ಲಿ ಹೋಗಿದ್ದಾವೆ. ಹೀಗೆ ಸ್ವಲ್ಪ ಸಿಕ್ಕಾಪುಟ್ಟದಾಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನಮ್ಮ ಶಾಪಿಂಗ್ ಈ ರೀತಿಯಾಗಿತ್ತು. ಹಾಗೆ ಲಡ್ಡುಗೆ ಸ್ಲಿಪ್ಪರ್ ತೊಗೊಂಡು ಬಂದೆ, ನೆನ್ನೆ ಒಳಗಲ್ಲಿ ನೋಡಿರ್ತೀರಾ. ಹಾಗೆ ಹೆಣ್ಮಕ್ಳು ಅಂದರೆ ಸ್ವಲ್ಪ ಏನೇನೋ ಮೇಕಪ್ ಐಟಮ್ಸ್ ಇರುತ್ತೆಲ್ಲ, ಏನೇನೋ ಸ್ವಲ್ಪ ಸ್ವಲ್ಪ ಲೈಟಾಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಹಾಗೆ ಟೀ ಶರ್ಟು ಡೈಲಿ ವೇರ್ಗೆ ತರಿಸೋದಿತ್ತು. ಹೊಸಲ ಗೌರಿ ಹಬ್ಬಕ್ಕೆ ಹೋದಾಗ ತೊಗೊಂಡು ಬಂದಿದ್ದೆ, ತೋರಿಸಿದ್ದೆ ಗೌರಿ ಹಬ್ಬಕ್ಕೆ ಹೋದಾಗ ಏನೇನು ಟೀ ಶರ್ಟ್ ಪ್ಯಾಂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಅಂತ. ಸ್ವಲ್ಪ ಟೀ ಶರ್ಟ್ ಬೇಕಿತ್ತು, ಹಾಗಾಗಿ ಈ ಸಲ ಏಜಿಯೋದಲ್ಲಿ ಬುಕ್ ಮಾಡಿದ್ದೀನಿ. ಮುಂಚೆ ಒಂದ್ಸಲ ಮಾಡಿದ್ದೆ, ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಪ್ರೈಸ್ಗೆ ಅಷ್ಟು ಕೊಡ್ಬೋದು, ಕ್ವಾಲಿಟಿಗೆ ಪ್ರೈಸ್ ಅಷ್ಟು ಇರ್ಬೋದು ಅಂತ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು. ಹಾಗಾಗಿ ಈ ಸಲ ಇಬ್ಬರಿಗೂ ಕೂಡ ಟೀ ಶರ್ಟನ್ನು ಏಜಿಯೋದಲ್ಲೇ ಬುಕ್ ಮಾಡಿದ್ದೀನಿ. ಬಂದಮೇಲೆ ತೋರಿಸ್ತೀನಿ ಯಾವ ಟೀ ಶರ್ಟನ್ನು ಬುಕ್ ಮಾಡಿದ್ದೀನಿ ಅಂತ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.